ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಚಕಾರ ಬಿತ್ತಿದರೆ ಅದಕ್ಕೆ ತಕ್ಕ ಉತ್ತರ ನೀಡಲಾಗುವುದು ಎಂದು ಕುರುಬ ಸಮಾಜದ ಮುಖಂಡರುಗಳು ಮಾಜಿ ಸಚಿವ ಸೊಗಡು ಶಿವಣ್ಣ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತು ಜಿಲ್ಲೆಯ ಕುರುಬ ಮುಖಂಡರ ವಿರುದ್ದ ನಾಲಿಗೆ ಹರಿಬಿಡುತ್ತಿರುವ ಮಾಜಿ ಸಚಿವ ಸೊಗಡು ಶಿವಣ್ಣ ತಮ್ಮ ಹೇಳಿಕೆಗಳಿಗೆ ಕಡಿವಾಣ ಹಾಕದಿದ್ದರೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಕುರುಬ ಸಂಘಟನೆಗಳ ಒಕ್ಕೂಟ ಹಾಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಮುಖಂಡರು ತಿರುಗೇಟು ನೀಡಿದ್ದಾರೆ. ರಾಜಕೀಯವಾಗಿ ಮೂಲೆ ಗುಂಪಾಗಿರುವ ಸೊಗಡು ಶಿವಣ್ಣ ತಮ್ಮ 20 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಏನು ಮಾಡಿದ್ದಾರೆ, ಹೇಗೆ ನಡೆದುಕೊಂಡಿದ್ದಾರೆ ಎಂಬುದು ಜಿಲ್ಲೆಯ ಜನತೆಗೆ ತಿಳಿದಿದೆ. ಸಜ್ಜನರಾಗಿದ್ದರೆ ಬಿಜೆಪಿ ಹೈಕಮಾಂಡ್ ಇವರನ್ನ ಏಕೆ ಮೂಲೆ ಗುಂಪು ಮಾಡುತ್ತಿತ್ತು? ರಾಜಕೀಯವಾಗಿ ನೇಪಥ್ಯದಲ್ಲಿ ಸೊರಗುತ್ತಿರುವ ಸೊಗಡು ಶಿವಣ್ಣ ಪ್ರತಿಪಕ್ಷಗಳ ಮುಖಂಡರ ವಿರುದ್ಧ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟರೆ ಹೈಕಮಾಂಡ್ ಗುರುತಿಸಿ ಸ್ಥಾನಮಾನ ನೀಡುತ್ತದೆ ಎಂಬ ಭ್ರಮೆಯಲ್ಲಿದ್ದಾರೆ. ಈ ಭ್ರಮೆಯಲ್ಲಿ ಅಹಿಂದ ವರ್ಗಗಳ ಸರ್ವೋಚ್ಚ ನಾಯಕ ಕಳಂಕರಹಿತ ರಾಜಕಾರಣಿಯಾಗಿರುವ ಸಿದ್ದರಾಮಯ್ಯನವರ ಬಗ್ಗೆ ಲಘುವಾಗಿ ಮಾತನಾಡಿದರೆ ನಾವುಗಳು ಸುಮ್ಮನೆ ಕೂರಲು ಸಾಧ್ಯವೇ ಎಂದು ಮುಖಂಡ ಸಿಟಿ ಚಂದ್ರಶೇಖರ್ ಪ್ರಶ್ನಿಸಿದ್ದಾರೆ. ಪ್ರತಿಭಟನಾ ಮೆರವಣಿಗೆಯನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ ಮತ್ತು ತಾವೆಲ್ಲರೂ ಕೂಡ ಸಹಕಾರ ನೀಡಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಏನು ನಮ್ಮ ಸಮಾಜದ ಅಹಿಂದ ವರ್ಗದ ಪರಮೋಚ್ಚ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿಗಳು ಬಡವರ ಬಂಧು ಸಿದ್ದರಾಮಯ್ಯನವರ ಬಗ್ಗೆ ಸೊಗಡು ಶಿವಣ್ಣನವರು ಅಗುರವಾಗಿ ಮಾತನಾಡಿದರು. ನಮಗೆ ತಿಳಿದಂತೆ ಅವರನ್ನು ಹಣದ ಮಾಫಿಯಾ, ಜಾತಿ ಮಾಫಿಯಾ ಅಂತ ಸಂಬಂಧ ಹೇಳಿಕೆಗಳನ್ನು ನೀಡಿದರು. ಆ ಹೇಳಿಕೆಗಳನ್ನು ಖಂಡಿಸಿ ನಿಜವಾದ ಲ್ಯಾಂಡ್ ಮಾಫಿಯಾ ಯಾರು, ನಿಜವಾಗಿ ಕೂಡ ಒಂದು ಟಿಕೆಟನ್ನು ತಾಣದ ಯೋಗ್ಯತೆ ಇದ್ದವರು ಯಾರು ಅನ್ನೋದನ್ನು ಮೊನ್ನೆ ನಮ್ಮ ಎಲ್ಲ ಅಹಿಂದ ಮುಖಂಡರುಗಳು, ಸಮಾಜದ ಮುಖಂಡರುಗಳು ಭಾಗವಹಿಸಿ ಆವತ್ತು ಶಿವಣ್ಣನವರ ಶವಯಾತ್ರೆಯನ್ನು ಮಾಡಿ ಅಣುಕು ಶವಯಾತ್ರೆಯನ್ನು ಮಾಡಿ ಅವರಿಗೆ ನಾವೇನು ಅಂತ ತಿಳಿಸಿದ್ವಿ. ಅದಾದರೂ ಎಚ್ಚರಗೊಳ್ಳದೆ ಮತ್ತೆ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮತ್ತೆ ಕುರುಬರ ಭಂಡಾರದ ಬಗ್ಗೆ ಮಾತನಾಡಿದ್ದಾರೆ. ಅವರಿಗೆ ಯಾವ ನೈತಿಕತೆ ಇದೆ ಭಂಡಾರದ ಬಗ್ಗೆ ಮಾತಾಡಲಿಕ್ಕೆ? ಅದು ನಮ್ಮ ಧ್ಯೇಯ ಮತ್ತು ಅದು ನಮ್ಮ ತಿರಂಗ. ಭಂಡಾರವನ್ನು ಇಡ್ತಕ್ಕಂಥದ್ದು ನಮ್ಮ ಆಜನ್ಮ ಸಿದ್ಧ ಹಕ್ಕು. ನಾವೇನಾದ್ರೂ ಅವ್ರನ್ನ ಬೇರೆ ರೀತಿಯಲ್ಲಿ ಪ್ರಶ್ನೆ ಮಾಡಿದೀವ? ನಾವು ಅವರೇನಾರ ವೈಯಕ್ತಿಕವಾಗಿ ನಾವೇನಾರು ಅವ್ರನ್ನ ಪ್ರಶ್ನೆ ಮಾಡಿದೀವ? ಇದೇ ಭಂಡಾರವನ್ನು ಇಟ್ಕೊಂಡು ಸಂಗೊಳ್ಳಿ ರಾಯಣ್ಣ ಸೇನೆಯನ್ನು ಕಟ್ಕೊಂಡು ಇವರು ಓಡಾಡಿದ್ದನ್ನ ಶಿವಣ್ಣವರು ಮರ್ತಿದ್ದಾರೆ. ದಯವಿಟ್ಟು ನೆನೆಸ್ಕೋಬೇಕು. ಶಿವಣ್ಣರಿಂದ ಹೇಳ್ತಾ ಇದ್ದೀವಿ, ಆ ಭಂಡಾರ ಇಟ್ಕೊಂಡು ಹೋಗ್ರಿ, ಕಡೆಗೆ ಅದನ್ನು ಪ್ರಾಮಾಣಿಕವಾಗಿ ಇಟ್ಕೊಂಡು ಹೋಗಿದ್ರಿ, ಇವತ್ತು ನಿಮಗೆ ಟಿಕೆಟ್ ಸಿಕ್ತಿತ್ತು. ಆದ್ರೆ ಭಂಡಾರ ಬಗ್ಗೆ ಸೊಗಡು ಶಿವಣ್ಣ ಅವರ ವಿರುದ್ಧ ಕುರುಬ ಸಂಘಟನೆಗಳ ಒಕ್ಕೂಟ ನಡೆಸಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಕುರುಬ ಮುಖಂಡರ ಭಂಡಾರ ಬಿಚ್ಚುತ್ತೇನೆ ಎಂದು ಹೇಳಿದ್ದಾರೆ. ಭಂಡಾರ ನಮ್ಮ ಸಮುದಾಯದ ತಿಲಕವಿದ್ದಂತೆ ಮೈಲಾರನ ಆರಾಧಕರಾದ ಕುರುಬರು ಭಂಡಾರವನ್ನ ತಮ್ಮ ಹಣೆಗೆ ಇಟ್ಟುಕೊಳ್ಳುತ್ತಾರೆ. ಕುರುಬರ ಸಾಂಸ್ಕೃತಿಕ ತಿಲಕ ಭಂಡಾರ ಇದೇ. ಕುರುಬ ಸಮುದಾಯದಲ್ಲಿ ಜನಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹೆಸರಿನಲ್ಲಿ ಇದೇ ಭಂಡಾರವನ್ನ ಇಟ್ಟುಕೊಂಡು ರಾಜಕೀಯ ಬೆಳೆ ಬೇಯಿಸಿಕೊಂಡಿರುವುದನ್ನ ರಾಜ್ಯದ ಜನತೆ ಇನ್ನೂ ಮರೆತಿಲ್ಲ ಎಂಬುದು ನಿಮಗೆ ತಿಳಿದಿರಲಿ. ನಮ್ಮ ಸಂಘಟನೆಗಳು ನಡೆಸಿದ್ದ ಪ್ರತಿಭಟನೆಗೆ ಹಣ ನೀಡಿ ಕುರುಬರನ್ನ ಸೇರಿಸಲಾಗಿದೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ಸಜ್ಜನರಲ್ಲ ಎಂದು ಟೀಕಿಸಿದ್ದಾರೆ. ನೀವು ಎಂತಹ ಸಜ್ಜನರೆಂದು ಜಿಲ್ಲೆಯ ಜನತೆಗೆ ಗೊತ್ತಿದೆ ಎಂದು ಮುಖಂಡ ಕೆಂಪರಾಜು ಹೇಳಿದ್ದಾರೆ. ಜಾತಿಯನ್ನ ಒಡೆಯುವ ಕೆಲಸವನ್ನ ಮಾಡುತ್ತಿದ್ದಾರೆ ಎನ್ನುತ್ತಿರಲ್ಲ, ಯಾವ ಅಧಿಕಾರಿ ಮತ್ತು ರಾಜಕಾರಣಿಗಳನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ಸ್ಪಷ್ಟಪಡಿಸಿ, ನೀವು ದಲಿತ ಕಾಲೋನಿಗಳಲ್ಲಿ ನಮ್ಮ ನೆಂಟರಿದ್ದಾರೆ, ಅವರ ಮನೆಗಳಲ್ಲಿ ತಿಂದುಂಡಿದ್ದೇನೆ, ನನಗೆ ಯಾವುದೇ ಜಾತಿ ಇಲ್ಲವೆಂದು ಪುಂಖಾನುಪುಂಖವಾಗಿ ಕತೆ ಹೇಳಿದಿರಲ್ಲ ಸ್ವಾಮಿ ಸೊಗಡು ಶಿವಣ್ಣನವರೇ. ತಮ್ಮ ಬಾಯಿ ಚಪಲಕ್ಕೆ ಬಾಡೂಟ ತಿನ್ನಲು ದಲಿತ ಮನೆಗಳ ಹಿಂದುಳಿದ ಸಮುದಾಯದ ಮನೆಗಳಿಗೆ ಹೋಗಿದ್ದೀರೆ ಹೊರತು ಆ ಸಮುದಾಯದ ಮುಖಂಡರನ್ನ ರಾಜಕೀಯವಾಗಿ ಬೆಳೆಸಿದ್ದೀರಾ? ಕನಿಷ್ಠ ಪಕ್ಷ ದಲಿತರ ಅಭಿವೃದ್ಧಿಗೆ ವಿಧಾನಸಭೆಯಲ್ಲಿ ಎಷ್ಟು ಬಾರಿ ಚರ್ಚೆ ಮಾಡಿದ್ದೀರಾ? ಎಷ್ಟು ಅನುದಾನ ತಂದಿದ್ದೀರಿ ಎಂದು ಬಹಿರಂಗಗೊಳಿಸುವಂತೆ ಜಿಲ್ಲಾ ಪಂಚಾಯತಿ ಸದಸ್ಯ ತಿಮ್ಮಯ್ಯ ಹೇಳಿದರು. ದಲಿತ ಸಮುದಾಯದ ಮನೆಯಲ್ಲಿ ಸಹಪಂಕ್ತಿ ಭೋಜನ ಮಾಡಿದ್ದಾರೆಯೇ ಎಂದು ಪ್ರಶ್ನಿಸಿದ್ದೀರಾ? ಸೊಗಡು ಶಿವಣ್ಣನವರೇ, ದಲಿತರಲ್ಲೇ ಅತಿ ಕಡುಬಡವರನ್ನ ಕರೆಸಿ ತಮ್ಮ ಮನೆಯಲ್ಲಿ ಸಹಪಂಕ್ತಿ ಬಾಡೂಟ ಭೋಜನ ಏರ್ಪಡಿಸಿ ಎಂದು ನಿಮಗೆ ಸವಾಲು ಹಾಕಿದ್ದೇವೆ. ದಲಿತ ಸಮುದಾಯಕ್ಕೆ ಹತ್ತಿರವಾದವರು ನಾವು ನೀವಲ್ಲ, ನಾವುಗಳು ಸದಾ ಹಿಂದುಳಿದವರು. ದಲಿತರು, ಅಲ್ಪಸಂಖ್ಯಾತರು, ಮೇಲ್ವರ್ಗದ ಕಡುಬಡವರು ಅಭ್ಯುದಯಕ್ಕೆ ಶ್ರಮಿಸುತ್ತಾರೆ.
ಒಂದು ಶಾಸಕರಾಗಲಿಲ್ಲ, ಆಗಿಲ್ಲ, ಎಂ ಪಿ ಆಗಿಲ್ಲ, ಎಂ ಎಲ್ ಸಿ ಮಾಡಲ್ಲ ಅವ್ರ ಪಕ್ಷದಲ್ಲಿ, ಅವ್ರ ಪಕ್ಷದಲ್ಲಿ ಒಂದು ಸೀಟ್ ಕೊಡೋದಿಲ್ಲ. ಸೊ ಹೀಗಾಗಿ ಅಧಿಕಾರದ ದಾಹಕ್ಕೋಸ್ಕರ ಅಥವಾ ಅವರ ಪಕ್ಷದ ಹಿರಿಯರನ್ನ ಓಲೈಸಿಕೊಳ್ಳೋದಕ್ಕೋಸ್ಕರ ಯಾವುದೋ ಒಂದು ಬಹಳ ಮುಖ್ಯವಾದ ವ್ಯಕ್ತಿಯ ಬಗ್ಗೆ ಮಾತನಾಡಿ ಪ್ರಚಾರ ಕೆಡಿಸಿಕೊಳ್ಳೋದಕ್ಕೋಸ್ಕರ ಇದು ಮಾತಾಡ್ತಾ ಇದ್ದಾರೆ ಶಿವಣ್ಣವರು. ದಯವಿಟ್ಟು ನಾನು ಶಿವಣ್ಣವರವರಿಗೆ ನಾನು ವಿನಯದಿಂದ ನಾನು ನಮ್ಮ ಸಮಾಜದ ಪರವಾಗಿ, ನಮ್ಮ ಹಿಂದುಳಿದ ಜನಾಂಗದ ಪರವಾಗಿ, ನಮ್ಮ ರಾಜ್ಯದ ದೃಷ್ಟಿಯ ಪರವಾಗಿ, ನಮ್ಮ ರಾಷ್ಟ್ರದ ಪರವಾಗಿ ನಿಮ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಶಿವಣ್ಣ ಸರ್ ಅವರೇ, ನಿಮಗೆ ನಿಮ್ಮ ಮೇಲೆ ಗೌರವ ಇದೆ. ನೀವು ಶಾಸಕರಾಗಿದ್ದವರು, ಸಚಿವರಾಗಿದ್ದವರು, ಒಂದು ಅತಿ ಮುಖ್ಯವಾದ ಸಮಾಜದಲ್ಲಿ ಬೆಳೆದಂತವರು, ಬೇರೆ ಸಮಾಜದ ಬಗ್ಗೆ ಮಾತಾಡ್ತಕ್ಕಂಥವರು. ನೀವು ಸಿದ್ದರಾಮಯ್ಯನವರು ಯಾರು, ಅವ್ರ ಬಗ್ಗೆ ಏನು ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಅಂತಕ್ಕಂಥದ್ದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ಸಿದ್ದರಾಮಯ್ಯವರು ಮಾತಾಡಿರ್ತಕ್ಕಂಥದ್ದು ಪ್ರಧಾನಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡಿದಾರೆ. ಅವರ ಒಂದು ಗುಣ ಇವತ್ತು ಬರೀ ಪ್ರಧಾನಿಗಳ ಬಗ್ಗೆ ಆಗ್ಲಿ, ಶಿವಣ್ಣನವರ ಬಗ್ಗೆ ಆಗ್ಲಿ, ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ, ಎಲ್ಲರನ್ನೂ ಅವರು ಏಕವಚನದಲ್ಲಿ ಮಾತಾಡಿದರೆ ಅವರು ನಡೆದು ಬಂದಂತ ದಾರಿ. ಆದರೆ ನೀವು ಮಾತಾಡಲ್ಲ, ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತಕ್ಕಂಥದ್ದನ್ನ ಎಚ್ಚರಿಕೆ ಇರಲಿ. ಸಿದ್ದರಾಮಯ್ಯನವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿ ಅವರು ಮಾತಾಡ್ತಕ್ಕಂತ ಹಕ್ಕಿದೆ, ಅವ್ರು ಮಾತಾಡಲೇಬೇಕು. ಮತ್ ಯಾರು ಮಾತಾಡ್ತಾರೆ ಶಿವಣ್ಣವರೇ? ಸುದ್ದಿಗೋಷ್ಠಿಯಲ್ಲಿ ಮುಖಂಡರುಗಳಾದ ಗುರುಪ್ರಸಾದ್, ರಘುರಾಮ್, ಧ್ರುವ ಕುಮಾರ್, ಶಂಕರ್, ರಂಗಧಾಮಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಾತ್ಮ ಗಾಂಧೀಜಿ ಕುರಿತ ಛಾಯಾಚಿತ್ರ ಪ್ರದರ್ಶನವು ಇಂದಿನಿಂದ 3 ದಿನಗಳ ಕಾಲ ನಡೆಯಲಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಾತ್ಮ ಗಾಂಧೀಜಿ ಕುರಿತ ಛಾಯಾಚಿತ್ರ ಪ್ರದರ್ಶನ ನಡೆಯಿತು. ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಹಾತ್ಮ ಗಾಂಧೀಜಿ ಕುರಿತ ಛಾಯಾಚಿತ್ರ ಪ್ರದರ್ಶನವನ್ನ ಶಾಸಕ ಜ್ಯೋತಿ ಗಣೇಶ್ ಮತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಅವರು ಉದ್ಘಾಟಿಸಿದರು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಯುವ ಪೀಳಿಗೆ ಹೆಚ್ಚಾಗಿ ತಿಳಿದುಕೊಳ್ಳಬೇಕು, ಇಂತಹ ಛಾಯಾಚಿತ್ರ ಪ್ರದರ್ಶನಗಳು ಹೆಚ್ಚಾಗಿ ನಡೆಯಬೇಕೆಂದು ಜಿಲ್ಲಾಧಿಕಾರಿಗಳು ಕೋರಿದರು. ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಅತಿ ಹೆಚ್ಚಿಗೆ ಇಲ್ಲ ಅಂದ್ರೆ ದಿನಕ್ಕೆ 15-20 ಜನ ಬರ್ತಾನೆ ಇರ್ತಾರೆ. ಸೊ ಅವ್ರಿಗೆ ಅಟ್ಲೀಸ್ಟ್ ಮಾನ್ಯ ಶಾಸಕರು ಹೇಳಿದಾಗೆ ಒಂದಷ್ಟು ಅವ್ರ ಮೇಲೆ ಅವರ ಉಪಕರಣಗಳನ್ನ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ನಾವು ಕಾಲು ಕೊಡಬೇಕಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಎಲ್ಲರೂ ಕೂಡ ಈ ಒಂದು ಇದರಲ್ಲಿ ಅವರ ಒಂದು ತತ್ವಗಳು ಅದರಲ್ಲೂ ಕೂಡ ಸ್ವಚ್ಛಮೇವ ಜಯತೆ ಅಂತ ಹೇಳಿದ್ರೆ ಮಾನ್ಯ ಪ್ರಧಾನಿ ಅವರು ಕರೆ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಎಲ್ಲರೂ ಪಾಲಿಸ್ಬೇಕು. ಆದಷ್ಟು ಇನ್ನು ಹೆಚ್ಚಿಗೆ ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು. ಏನು ಇವಾಗ ನಾವು ಒಂದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಈಗ ಒಂದು ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಎಲ್ಲರಲ್ಲೂ ಕೂಡ ತಾವು ಖಾಲಿ ಆಗ್ತಕ್ಕಂಥ. ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್, ಕೆಎಸ್ಆರ್ಟಿಸಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಯಾದ ಗಜೇಂದ್ರ ಅವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಗಾಂಧೀಜಿಯವರ 150ನೇ ಜಯಂತಿಯ ಅಂಗವಾಗಿ ಈ ವರ್ಷಾದ್ಯಂತ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಗಾಂಧೀಜಿಯವರ ಒಂದು ಭಾವಚಿತ್ರಗಳು ಮತ್ತು ಅವರು ನಡೆದು ಬಂದಂಥ ದಾರಿಗಳನ್ನು ಎಲ್ಲ ಕಡೆಗೂ ಕೂಡ ಪ್ರದರ್ಶಿಸ್ತಾ ಇದ್ದಾರೆ. ಇದೊಂದು ಬಸ್ ಸ್ಟ್ಯಾಂಡ್ನಲ್ಲಿ ಸಾಕಷ್ಟು ಸಾವಿರಾರು ಜನ ಓಡಾಡುವಂಥ ಜಾಗ. ಈ ಒಂದು ಜಾಗದಲ್ಲಿ ಈ ಒಂದು ಗಾಂಧೀಜಿಯ ಬಗ್ಗೆ ಸ್ವತಃದಿಂದ ಸಹಾಯವರ್ಗಳು ಕೂಡ ದೇಶಕ್ಕೋಸ್ಕರ ಯಾವ್ಯಾವ ರೀತಿ ಹೋರಾಡಿದ್ರು, ಯಾವ್ಯಾವ ಜಗತ್ತಿನಲ್ಲಿ ಯಾವ್ಯಾವ ರೀತಿ ಹೋರಾಟಗಳಲ್ಲಿ ಅವರು ನೋಡಿಕೊಂಡ್ರು, ಎಲ್ಲವರು ಕೂಡ ಒಂದು ಭಿತ್ತಿ ಚಿತ್ರಗಳ ಮೂಲಕ ಡಿಸ್ಪ್ಲೇ ಮಾಡಿದ್ದಾರೆ. ಖಂಡಿತವಾಗಿ ಇವತ್ತು ಬೆಳೆಯಿಂದ ನೋಡ್ತಾ ಇದ್ದೀವಿ ಸಾಕಷ್ಟು ಯುವಕರುಗಳು ಸೆಲ್ಫಿ ತಗೊಳ್ತಾ ಇರೋದು, ಹೋಗ್ತಾ ಇರೋದು. ಅಟ್ಲೀಸ್ಟ್ 100-10% ಜನಕಾರನು ಕೂಡ ಗಾಂಧೀಜಿಯವರ ಒಂದು ಅಟ್ಲೀಸ್ಟ್ ಅವ್ರ ಬಗ್ಗೆ ಒಂದು ಇಂಪ್ಯಾಕ್ಟ್ ಆದರೆ ಖಂಡಿತವಾಗ್ಲೂ ದೇಶಕ್ಕೆ ಒಳ್ಳೇದಾಗ್ತದೆ ಅಂತ ನಮ್ಮ. ಬೆಳಂಬೆಳಗ್ಗೆ ದಾಬಸ್ಪೇಟೆಯ ಸುತ್ತಮುತ್ತ ಕೆಡಿಎಡಿಬಿ ಪ್ರಕರಣದ 3 ಬ್ರೋಕರ್ಗಳ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ.
ಬೆಳಗ್ಗೆ ದಾಬಸ್ಪೇಟೆ ಸುತ್ತಮುತ್ತ ಕೆಐಎಡಿಬಿ ಪ್ರಕರಣದ ಮೂವರು ಬ್ರೋಕರ್ಗಳ ಮನೆಗಳ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಪ್ರಕರಣಗಳು ಹಾಗೂ ಅಕ್ರಮಗಳು ಬಗ್ಗದಷ್ಟು ಹೊರಬರುತ್ತಲೇ ಇವೆ. ಇತ್ತೀಚೆಗೆ ದಾಬಸ್ಪೇಟೆ ಬಳಿಯ ಅವರೇಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಸುಮಾರು 800 ಎಕರೆ ರೈತರ ಜಮೀನನ್ನು ಸರ್ಕಾರ ವಶಪಡಿಸಿಕೊಂಡಿದ್ದು ರೈತರಿಗೆ ಸೇರಬೇಕಾದ ಹಣ ಮಧ್ಯವರ್ತಿಗಳು ನಾಯಕುಡಿಗಳಂತೆ ಹುಟ್ಟಿಕೊಂಡಿದ್ದು ಈ ಸಂಬಂಧ ರೈತರಿಂದ 1 ಎಕರೆಗೆ 10-15% ಕಮಿಷನ್ ಪಡೆದು ಮಧ್ಯವರ್ತಿಗಳು ಕೆಐಎಡಿಬಿ ಅಧಿಕಾರಿಗಳ ಜೊತೆ ಕೈಜೋಡಿಸಿ ಅಧಿಕಾರಿಗಳು ಸಹ ಭ್ರಷ್ಟರಾಗಿ ಬಿಟ್ಟಿದ್ದಾರೆ. ಈ ವೇಳೆ ಎಸಿಬಿ ಪೊಲೀಸರು ಇತ್ತೀಚೆಗೆ ಬೆಂಗಳೂರಿನ ಕೆಐಎಡಿಬಿ ಕಚೇರಿಯ ಮೇಲೆ ದಾಳಿ ನಡೆಸಿ ದಾಬಸ್ಪೇಟೆಯ ಸುತ್ತಮುತ್ತಲಿನ ಗ್ರಾಮದ ಹೊನೇನಹಳ್ಳಿ ದರ್ಶನ್ ಸಿದ್ದಲಿಂಗಪ್ಪ, ಎಡೆಹಳ್ಳಿ ರೇಣುಕೇಶ್ವರ್, ನೆಡಮಂದ ಬಳಿಯ ಚನ್ನಲಿಂಗನಪಾಳ್ಯದ ದೇವರಾಜ್, ಹೊನೇನಹಳ್ಳಿ ಗ್ರಾಮದ ಸಿದ್ದಲಿಂಗಯ್ಯ, ಗೊಟ್ಟಿಕೆರೆ ಗ್ರಾಮದ ನಾರಾಯಣಸ್ವಾಮಿ ಮತ್ತಿತರರನ್ನ ಎಸಿಬಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡ ಹಿನ್ನೆಲೆ ಇಂದು ಬೆಳಗ್ಗೆ ಕೆಐಎಡಿಬಿ ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳ ಕೆಲಸ ಮಾಡುತ್ತಿದ್ದ ದರ್ಶನ್ ಸಿದ್ದಲಿಂಗಯ್ಯ ಹಾಗೂ ರೇಣುಕೇಶ್ ಸೇರಿದಂತೆ ಹಲವರ ಮನೆಗಳ ಮೇಲೆ ಎಸಿಬಿ ಡಿವೈಎಸ್ಪಿ ಬಾಲಕೃಷ್ಣ ನೇತೃತ್ವದ ತಂಡ ದಾಳಿ ನಡೆಸಿ ಹಲವಾರು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ದಾಬಸ್ಪೇಟೆಯ ದರ್ಶನ್ ಸಿದ್ದಲಿಂಗಪ್ಪ, ಹೊನೇನಹಳ್ಳಿಯ ಸಿದ್ದಲಿಂಗಯ್ಯ, ಎಡೆಹಳ್ಳಿ ರೇಣುಕೇಶ್ವರ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಿರೀಕ್ಷಣಾ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಮೂವರು ಕೂಡ ರೇಡ್ ದಿನದಿಂದಲೂ ತಲೆಮರೆಸಿಕೊಂಡಿದ್ದು ಇನ್ನು ಈ ಮೂವರು ರಾಜಕೀಯ ಪ್ರಭಾವಿಯನ್ನ ಬಳಸಿಕೊಂಡು ರೈತರಿಂದ 10-15% ಕಮಿಷನ್ ಅನ್ನ ಪಡೆದು ರೈತರಿಗೆ ಪರಿಹಾರ ಧನವನ್ನ ಕೊಡಿಸುತ್ತಿದ್ದರು ಎನ್ನಲಾಗಿದೆ. ಈ ಅಕ್ರಮದಲ್ಲಿ ಅಧಿಕಾರಿಗಳು ಶಾಮೀಲಾಗಿ ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಹಲವಾರು ರೈತರು ಎಸಿಬಿ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು ಎನ್ನಲಾಗಿದೆ. ಏನೇ ಆಗಲಿ, ಈ ಹಗರಣ ದಾಬಸ್ಪೇಟೆ ಸುತ್ತಮುತ್ತ ದೊಡ್ಡ ದಂಧೆಯಾಗಿ ಪರಿಣಮಿಸಿತು. ಇನ್ನು ಘಟಾನುಘಟಿ ಮುಖಂಡರುಗಳು ಎಸಿಬಿ ಬಲೆಗೆ ಬೀಳಲಿದ್ದಾರೆ ಎನ್ನುವುದು ಇಲ್ಲಿನ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಪಾವಗಡ ತಾಲೂಕಿನ ಕೆಲ ಗ್ರಾಮೀಣ ಭಾಗದ ರಸ್ತೆ ಮಾರ್ಗಗಳು ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಮಳೆ ಬಂದಾಗ ಆ ರಸ್ತೆಗಳ ನಿಜವಾದ ಬಣ್ಣ ಬಯಲಾಗುತ್ತಿದೆ. ಗ್ರಾಮೀಣ ಭಾಗದ ರಸ್ತೆಗಳು ಕಳಪೆಯಿಂದ ಕೂಡಿದ್ದು ಮಳೆ ಬಂದಾಗ ಅವುಗಳ ನಿಜವಾದ ಬಣ್ಣ ಬಯಲಾಗುತ್ತಿದೆ. ಹೌದು, ಪಾವಗಡ ತಾಲೂಕಿನ ಪೆಮ್ಮನಹಳ್ಳಿ, ಚಿನ್ನಮ್ಮನಹಳ್ಳಿ, ಗುಜ್ಜನಡು, ಕೆಟಿಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಾರ್ಗ ಸಂಪೂರ್ಣ ಹಾಳಾಗಿದ್ದು ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ. ಕಳೆದ ಹಲವು ವರ್ಷಗಳ ಹಿಂದೆ ಲೋಕೋಪಯೋಗಿ ಇಲಾಖೆ ಡಾಂಬರು ರಸ್ತೆ ನಿರ್ಮಾಣ ಮಾಡಿತ್ತು. ಕಾಮಗಾರಿ ಕಳಪೆಯಾಗಿದ್ದರಿಂದ ಅತಿ ಬೇಗ ಡಾಂಬರು ರಸ್ತೆ ಕಿತ್ತು ಹೋಗಿದೆ. ಇದರಿಂದಾಗಿ ರಸ್ತೆಗೆ ಹಾಕಿದ್ದ ಜಲ್ಲಿಕಲ್ಲು ರಸ್ತೆ ಮೇಲೆ ತೆಗೆದು ರಸ್ತೆ ಗುಂಡಿಗಳಾಗಿ ಪರಿವರ್ತನೆಯಾಗಿದೆ. ಹದಗೆಟ್ಟ ರಸ್ತೆಗೆ ಕೆರೆಯ ಅಡ್ಡುಮಣ್ಣು ಹರಡಿರುವ ಕಾರಣ ಇಡೀ ರಸ್ತೆ ಕೆಸರಿನಿಂದ ಕೂಡಿದೆ. ಪಾವಗಡ ಅಮರಾಪುರ ಶಿರಾ ಪ್ರಧಾನ ರಸ್ತೆಗೆ ಈ ರಸ್ತೆ ಹೊಂದಿಕೊಂಡಿದ್ದು ಪೆಮ್ಮನಹಳ್ಳಿ ಗ್ರಾಮದ ಬಸ್ ನಿಲ್ದಾಣ ಸಂಪರ್ಕಿಸುವ ರಸ್ತೆ ಇದಾಗಿದೆ. ಈ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ರಾತ್ರಿ 12ರವರೆಗೂ ಈ ರಸ್ತೆಯಲ್ಲಿ ವಾಹನಗಳ ಸಂಚಾರ ಇರುತ್ತದೆ. ಅಂತಹ ಮುಖ್ಯ ರಸ್ತೆ ಕೆಸರು ರಾಡಿಯಾಗಿದ್ದು ಸಾರ್ವಜನಿಕರು, ವಾಹನ ಸವಾರರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈ ಸಂಬಂಧ ಪೆಮ್ಮನಹಳ್ಳಿ ಗ್ರಾಮದ ಸಣ್ಣಪ್ಪ ಮಾತನಾಡಿ, ಈ ರಸ್ತೆಯಲ್ಲಿ ಸಂಚರಿಸಲು ಭಯವಾಗುತ್ತದೆ. ಗುಂಡಿ ಯಾವುದು, ರಸ್ತೆ ಯಾವುದು ಎಂಬ ಗೊಂದಲ ಮೂಡುತ್ತದೆ. ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಜೀವದ ಹಂಗು ತೊರೆದು ಪ್ರಾಣಿಕರಿಂದ ನಡೆದಾಡುತ್ತೇವೆ. ಗೊಲ್ಲರಹಟ್ಟಿಗೆ ಜಿಲ್ಲಾಧಿಕಾರಿಗಳು ಬಂದಾಗ ಗ್ರಾಮಸ್ಥರು ತಡೆದು ರಸ್ತೆ ನಿರ್ಮಾಣ ಮಾಡಲು ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳು ತಾಲೂಕಿನ ಲೋಕೋಪಯೋಗಿ ಅಧಿಕಾರಿಗಳಿಗೆ ಈ ಸಂಬಂಧ ನಿರ್ದೇಶನ ಕೂಡ ನೀಡಿದ್ದರು. ಆದರೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿದರು. ಒಟ್ಟಾರೆ ಲೋಕೋಪಯೋಗಿ ಇಲಾಖೆ ನಗರ ಪಟ್ಟಣದ ರಸ್ತೆಗಳಿಗೆ ನೀಡುವ ಪ್ರಾಮುಖ್ಯತೆ ಗುಣಮಟ್ಟತೆ ಗ್ರಾಮೀಣ ಭಾಗದ ರಸ್ತೆಗಳಿಗೆ ನೀಡದಿರುವುದೇ ಈ ಲೋಪಗಳಿಗೆ ಕಾರಣವಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ದೇವನಹಳ್ಳಿಯಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಮಾದಿಗ ದಂಡೂರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿ ಇರುವ ಜಿಲ್ಲಾಡಳಿತ ಭವನದ ಮುಂಭಾಗ ಕರ್ನಾಟಕ ಮಾದಿಗ ದಂಡೂರ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಾಲೂಕಿನ ಬೀರಸಂದ್ರ ಬಳಿ ಇರುವ ಜಿಲ್ಲಾಡಳಿತ ಭವನದ ಮುಂಭಾಗ ಕರ್ನಾಟಕ ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ಹಕ್ಕೊತ್ತಾಯದ ಪ್ರತಿಭಟನೆಯನ್ನ ದಂಡೂರ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪನವರ ನೇತೃತ್ವದಲ್ಲಿ ನಡೆಯಿತು. ಶೋಷಿತ ವರ್ಗದ ಮಾದಿಗರಿಗೆ ಮೂಲಭೂತವಾಗಿ ಬೇಕಾದ ವಸತಿ, ಸ್ಮಶಾನ, ದುಡಿಯಲು ಭೂಮಿ, ಉದ್ಯೋಗ ಮತ್ತು ಸಾಮಾಜಿಕ ಹಕ್ಕೊತ್ತಾಯಕ್ಕೆ
ಕೇಳಲು ಮುಂದಾದ ಅನೇಕ ಹೋರಾಟಗಾರರನ್ನ ಕೊಲೆ ಮಾಡಿ ಕುಟುಂಬದವರು ಬೀದಿ ಪಾಲು ಮಾಡಿ ಇತ್ತೀಚೆಗೆ ಬಾಗಲಕೋಟೆ ಮುಧೋಳ ತಾಲೂಕು ಶಿರೋಳ ಗ್ರಾಮದಲ್ಲಿ ತಂದೆ ಮಗನ ಜೋಡಿ ಕೊಲೆ ಮಾಡಿರುವವರನ್ನ ಗಡಿಪಾರು ಮಾಡಬೇಕು. ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತ ಹರ್ಷಗುಪ್ತ ಅವರನ್ನ ಕೂಡಲೇ ಅಮಾನತು ಮಾಡಬೇಕು. ಇನ್ನು ಹಲವು ಹಕ್ಕುತ್ತಾಯಗಳನ್ನ ಮಾಡುತ್ತಿರುವುದಾಗಿ ಮಾದಿಗ ದಂಡೋರ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ತಿಳಿಸಿದರು. ಇವತ್ತು ವಿಶೇಷವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಶಿರೋಳ ಗ್ರಾಮದಲ್ಲಿ ನಮ್ಮ ಮಾದಿಗ ಸಮಾಜದ ತಂದೆ ಮಗನನ್ನು ಕೊಲೆಗೈದಿರುವಂತಹ ಕೊಲೆಗಡುಕರನ್ನು ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ತಾಲೂಕಿನಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನು ಇವತ್ತು ಮನವಿ ಪತ್ರದ ಮೂಲಕ ನಾವು ಕೊಟ್ಟಿದ್ದೇವೆ. ಆ ಒಂದು ಮನವಿ ಪತ್ರಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ. ಅದರಲ್ಲಿ ದಲಿತರ ಸ್ಮಶಾನಗಳು ಮತ್ತು ಸಾಗುವಳಿ ಚುಚ್ಚುಕೊಟ್ಟಂಥ ಭೂಮಿಗಳಿಗೆ ಖಾತೆಯಲ್ಲಿರುವಂಥದ್ದು ಮತ್ತು 53, 57 ಹಾಕಿರುವಂಥ ಫಾರಂಗಳಿಗೆ ಜಮೀನು ಮಂಜೂರು ಮಾಡದೇ ಇರುವಂಥದ್ದು ಮತ್ತು ನಮ್ಮ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಲ್ಲೇ ಮಾಡುವಂಥ ಈ ಒಂದು ಕೃತ್ಯಗಳನ್ನು ನಿಲ್ಲಿಸಬೇಕು ಅಂತೇಳಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಬಹುಮುಖ್ಯವಾಗಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಭೂಮಿಗಳ ಒಂದು ವಿಚಾರ ಬಂದಾಗ ಇವತ್ತು ಬೆಂಗಳೂರಿನಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಇದೆ. ಆ ಪ್ರಾದೇಶಿಕ ಆಯುಕ್ತರಾಗಿರುವಂತಹ ಹರ್ಷಗುಪ್ತರವರು ಅನೇಕ ಅಕ್ರಮಗಳಲ್ಲಿ ಇವತ್ತು ಕೈ ಹಾಕಿದ್ದಾರೆ. ಆ ಅಕ್ರಮಗಳ ಮೂಲಕವಾಗಿ ಇಡೀ ರಾಜ್ಯದ ಎಲ್ಲ ಜನರಿಗೆ ಹೊಡೆತಾಗುತ್ತಿದೆ. ಆ ಕಾರಣದಿಂದ ಆ ಒಂದು ಹರ್ಷಗುಪ್ತರವರನ್ನು ಕೂಡಲೇ ಆ ಒಂದು ದಂಡೋರದಿಂದ ನೀಡಿರುವ ಮನವಿಯನ್ನ ಪರಿಶೀಲಿಸಿ ನಮ್ಮ ಹಂತದಲ್ಲಿ ಆಗುವ ಕೆಲಸಗಳನ್ನ ಕೂಡಲೇ ಮಾಡುವುದಾಗಿ, ಸರ್ಕಾರದ ಹಂತದಲ್ಲಿ ಆಗುವ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಪತ್ರ ಮುಖೇನ ತಲುಪಿಸುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ನಾವು ಸಾಕಷ್ಟು ಪ್ರಚಾರಗಳನ್ನ ಕೊಟ್ಟಿದ್ವಿ, ಆದರೂ ಕೂಡ ಇದನ್ನು ಸ್ಪೆಸಿಫಿಕ್ ಆಗಿ ಕೆಲವೊಂದು ಹಳ್ಳಿಗಳ ಹೆಸರುಗಳನ್ನ ನೀವು ಇಲ್ಲಿ ಬರೆದಿದೆ. ಆ ಹಳ್ಳಿಗಳಿಗೆ ಸ್ಮಶಾನ ಭೂಮಿಯನ್ನ ಕೊಟ್ಟಂತ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಭೂಮಿಗಳು ಏನಾದರೂ ಲಭ್ಯ ಇದ್ದಲ್ಲಿ ಅದನ್ನ ಕೂಡಲೇ ಆ ಗ್ರಾಮಕ್ಕೆ ನಾವು ಸ್ಮಶಾನ ಭೂಮಿ ಮಾಡಿಕೊಳ್ಳಲಿಕ್ಕೆ ನಾನು ಕ್ರಮವಹಿಸ್ತೀನಿ, ಕೂಡಲೇ ಕ್ರಮವಹಿಸ್ತೀನಿ. ಹಾಗೆಯೇ ಈ ಕೈರಾ ಗ್ರಾಮದ ಸಾಗುವಳಿ ಚೀಟಿಗಳನ್ನ ಇದುವರೆಗೂ ಕೂಡ ನೀಡಿಲ್ಲ, ಕೆಲವರು ನೀಡಿದ್ದಾರೆ, ಇನ್ನು ಕೆಲ ಜನಕ್ಕೆ ಇನ್ನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅದು ನಮ್ಮ ಹಂತದಲ್ಲಿ ಇರೋದ್ರಿಂದ ಅದನ್ನು ಕೂಡ ನಾವು ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಕ್ರಮ ತೆಗೆದುಕೊಳ್ತೀನಿ. ಪ್ರತಿಭಟನೆಯಲ್ಲಿ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರಾದ ಮಾರಪ್ಪ, ತಾಲೂಕು ಅಧ್ಯಕ್ಷರಾದ ಕದಿರಪ್ಪ, ಮುಖಂಡರಾದ ಮುನಿರಾಜು, ನರಸಿಂಹಮೂರ್ತಿ, ರಾಜಣ್ಣ, ಮುನಿರಾಜು, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಬಿಂಬಿಸುವ ರಂಗಭೂಮಿಯಲ್ಲಿ ಕಲಿತ ಸಂಸ್ಕಾರವಂತಿಕೆಯನ್ನ ವಿದೇಶಿಗರು ಅನುಸರಿಸುತ್ತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ಗುಬ್ಬಿವೀರಣ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿಪ್ರಾಯಪಟ್ಟರು. ಸಂಸ್ಕೃತಿ ಪರಂಪರೆಯನ್ನ ಬಿಂಬಿಸುವ ರಂಗಭೂಮಿಯಲ್ಲಿ ಕಲಿತ ಸಂಸ್ಕಾರವಂತಿಕೆ ವಿದೇಶಗಳನ್ನ ಆಕರ್ಷಿಸುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಗುಬ್ಬಿ ಪಟ್ಟಣದ ಡಾಕ್ಟರ್ ಗುಬ್ಬಿವೀರಣ ರಂಗಮಂದಿರದಲ್ಲಿ ಡಾಕ್ಟರ್ ಗುಬ್ಬಿವೀರಣ ಟ್ರಸ್ಟ್ ಹಾಗೂ ಪ್ರಭಾತ್ ಆರ್ಟ್ಸ್ ಇಂಟರ್ನ್ಯಾಷನಲ್ ಗ್ರೂಪ್ ಸಹಯೋಗದಲ್ಲಿ ಕಥಾಸ್ತ್ರ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೃಶ್ಯ ಮಾಧ್ಯಮಗಳು ಪ್ರಚೋದನಾಕಾರಿಯಾಗುತ್ತಿರುವುದು ವಿಪರ್ಯಾಸ. ಇಂತಹ ಸ್ಥಿತಿಯಲ್ಲಿ ಸಾಂಸ್ಕೃತಿಕ ಅಭಿರುಚಿ ಉಳಿಸುವ ರಂಗಕಲೆಗಳು ಮಾತ್ರ ಸಾಮಾಜಿಕ ಬದುಕಿಗೆ ಹೊಸ ಆಯಾಮ ನೀಡಲಿದೆ ಎಂದರು. ವ್ಯಕ್ತಿಗಿಂತ ಪರಂಪರೆಯಾಗಿ ಗುರುತಿಸಿಕೊಂಡ ಗುಬ್ಬಿವೀರಣ್ಣನವರು ದೇಶದಾದ್ಯಂತ ವಿಸ್ತರಿಸಿದ ಗರ್ಭಿಯಲ್ಲಿ ಪಳಗಿದ ಮೇರು ನಟರು ನೂರಾರು ಸಂಖ್ಯೆಯಲ್ಲಿದ್ದಾರೆ. ದ್ವಂದ್ವ ಮಾತುಗಳಲ್ಲೇ ರಂಜಿಸುವ ಗುಣ ಚಲನಚಿತ್ರ ರಂಗದಲ್ಲಿದೆ. ಆದರೆ ಕನ್ನಡ ಭಾಷೆ ಗಟ್ಟನಗೊಳಿಸುವ ಶಕ್ತಿ ಚಲನಚಿತ್ರಕ್ಕಿಂತ ಹೆಚ್ಚು ರಂಗಭೂಮಿಯಲ್ಲಿದೆ. ನವರಸ ಕಲೆಗಳು ರಂಗದಲ್ಲಿ ಅಡಕವಾಗಿವೆ. ಉತ್ತಮ ಸಾಹಿತಿಗಳು ಕಲಾವಿದರನ್ನ ಕೊಟ್ಟ ಗುಬ್ಬಿ ಕಂಪನಿಯ ಮಾದರಿಯನ್ನ ಉಳಿಸುವ ಪ್ರಯತ್ನ ಮಾಡಿರುವ ಟ್ರಸ್ಟ್ ಪಾಶ್ಚಿಮಾತ್ಯರಿಗೆ ಸೆಡ್ಡು ಹೊಡೆಯುವ ಪ್ರಯೋಗಶೀಲವಾಗಿ ಬೆಳೆಯುತ್ತಿದೆ. ಇದು ರಂಗಕಲೆಗೆ ಸಂದ ಗೌರವ ಎಂದ ಅವರು, ವಿಕಾರ ಸ್ಥಿತಿಯತ್ತ ಸಮಾಜ ಸಾಗುವ ಮುನ್ನ ಸಹಿಷ್ಣುತೆ ಕಾಪಾಡುವ ಹಂತಕ್ಕೆ ರಂಗ ಚಟುವಟಿಕೆ ಸಾಗಿರುವುದು ಸ್ವಾಗತಾರ್ಹ ಎಂದರು. ನಾನು ಪಿಯುಸಿ ಓದ್ತಾ ಇದ್ದೆ ಬೆಂಗಳೂರಿನಲ್ಲಿ. ಅಕ್ಕಿನೇನಿ ನಾಗೇಶ್ವರ ಅವರಾಗ ನಮ್ಮ ಬೆಂಗಳೂರು ಯೂನಿವರ್ಸಿಟಿಗೆ ಯಾವುದೋ ಒಂದಕ್ಕೆ 25,000 ರೂಪಾಯಿ ಹಣ ಕೊಟ್ಟರು ಅಂತೇಳಿ ಅವರು ಒಂದು ಸನ್ಮಾನ ಮಾಡಿದ್ರು ಸೆಂಟ್ರಲ್ ಕಾಲೇಜಲ್ಲಿ. ಆಗ ನನಗೆ ಒಬ್ಬ ಪ್ರೊಫೆಸರ್ ಆಗಿದ್ದವರು ಇದು ವೀರಣ್ಣ ಅವರಿಗೆ ಮಾಡಿದ ಅವಮಾನ, ಅಂಥ ಒಬ್ಬ ಶ್ರೇಷ್ಠ ಕಲಾವಿದನನ್ನು ನಾವು ಕರ್ನಾಟಕದಲ್ಲಿ ಇಟ್ಕೊಂಡು
ಬೆಂಗಳೂರು ವಿಶ್ವವಿದ್ಯಾನಿಲಯ ಅನ್ನದಿಂದ ನಾಗೇಶ್ವರ ಅವರನ್ನ ಕರ್ಕೊಂಡ್ಬಂದು ಬರೀ 25,000 ಕೊಟ್ಟು ಸನ್ಮಾನ ಮಾಡಬೇಕಾಗಿತ್ತ ಅಂತ ಆ ಚಾಪಿಟ್ಟು ಅವರನ್ನ ಮೇಡಮ್ ಜಯಶ್ರೀ ಅವರು ಇವತ್ತಿನವರೆಗೆ ಜೀವಂತವಾಗಿಟ್ಟಿರೋದು ನಿಜವಾಗ್ಲೂ ನಮಗೆಲ್ಲ ಬಹಳ ಸಂತೋಷ ಆಗುತ್ತೆ. ಆ ಬದುಕು ನಾವು ನೆನೆಸ್ಕೊಳ್ಳಿ. ನಮಗೂ ಅಷ್ಟೇ ಚಿಕ್ಕನಾಯಕಿಗೂ ಇಲ್ಲಿಗೂ ಬಹಳ ಒಡನಾಟ. ವೀರಣ್ಣ ಅವ್ರ ಶಿಷ್ಯರು ಮಲ್ಲಪ್ಪನವರು ಈಶ್ವರಪ್ಪನವರು ಪಂಚಲಿಂಗನವರು ಸುದ್ದಿನ ನಾವು ಚಿಕ್ಕನಾಯಕಿನಲ್ಲಿ ಮಾತಾಡ್ತಲೇ ಇರ್ತೀವಿ. ಗುಬ್ಬಿ ಕಂಪ್ನಿ ಬೆಳೆದು ಬಂದ ಕಲಾವಿದರಪ್ಪ ಇದ್ದವರು ಅಂತೇಳಿ ಹಾಗಾಗಿ ಏನು ವೀರಣ್ಣವ್ರನ್ನ ಇನ್ನೂ ನಾವು ಕಾಣ್ತಾ ಇದ್ದೀವಿ. ಜಯಶ್ರೀ ಮೇಡಮ್ ಅವ್ರಿಗೆ ಅಭಿನಂದಿಸಿ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷೆ ಬಾಹಾ ರಮಾಕುಮಾರಿ ಮಾತನಾಡಿ, ಸಾಮಾಜಿಕ ಬದುಕಿನ ನೈಜತೆಗಳನ್ನು ರಂಗ ಪ್ರಯೋಗದ ಮೂಲಕ ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂತಹ ಮಹತ್ವದ ಸಾಧನೆ ಮಾಡಿದ ಕೀರ್ತಿ ಡಾಕ್ಟರ್ ಗುಬ್ಬಿವೀರಣ್ಣ ಅವರಿಗೆ ಸಲ್ಲುತ್ತದೆ. ಯಾವುದೇ ರೀತಿಯ ಆಧುನಿಕ ಸೌಲಭ್ಯಗಳು ಇಲ್ಲದಿರುವ ಸಂದರ್ಭದಲ್ಲಿ ರಂಗನಾಟಕಗಳನ್ನು ವಿಶಿಷ್ಟ ರೀತಿಯಲ್ಲಿ ರಂಗನಾಟಕಗಳನ್ನು ಅಭಿನಯಿಸುವ ಮೂಲಕ ರಂಗನಾಟಕಗಳ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ರಂಗನಾಟಕಗಳು ಜನಸಾಮಾನ್ಯರಿಗೆ ಜೀವನಾಡಿಯಾಗಿದ್ದು ಅವುಗಳನ್ನ ರಕ್ಷಣೆ ಮಾಡಿದಾಗ ಮಾತ್ರ ಕಲೆ ಉಳಿಯುವಂತಾಗುತ್ತದೆ. ಈ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆಯ ರಂಗಾಯಣ ಮಾದರಿ ರಂಗಶಾಲೆ ಹಾಗೂ ರಂಗ ಶಿಕ್ಷಣದ ಕೋರ್ಸ್ಗಳ ಕಾಲೇಜುಗಳು ನಿರ್ಮಾಣವಾಗಬೇಕಿದೆ ಎಂದರು. ಬಹಳ ವರ್ಷದ ಹಿಂದೆ ನೋಡಿದ್ದಂಥದ್ದು ಕರ್ನಾಟಕ ವೈಭವ ಅನ್ನುವಂತಹ ಒಂದು ಇದನ್ನ ತಂದಿದ್ರು. ಅವಾಗ ಯಾವ ತಲೆಮಾರು ತಂದಿದ್ರು ಗೊತ್ತಿಲ್ಲ, ಅದು ತುಂಬಾ ವರ್ಷ ಹಿಂದೆ. ಆದ್ರೆ ಎಷ್ಟೋ ವರ್ಷ ತನಕ ಇದು ಹೆಸರೇ ಕೇಳದೇ ಇರೋಷ್ಟು ಒಂದು ಅಪರಿಚಿತ ಆಗಿತ್ತು, ಅಥವಾ ನಮ್ಮ ಗಮನಕ್ಕೆ ಬಂದಿರಲಿಲ್ವೋ ಏನೋ ಗೊತ್ತಿಲ್ಲ. ಆದರೆ ಈಗ ಮತ್ತೆ ಅದು ಪ್ರದರ್ಶನ ಕೊಡ್ತಾ ಇದೆ ಅಂತ ಕೇಳಿದಾಗ ನಮಗೆ ನಮ್ಮ ಎಲ್ಲ ಗೆಳತಿಯರಿಗೆ ಗೆಳೆಯರಿಗೆ ಎಲ್ಲರಿಗೂ ಕೂಡ ತುಂಬ ಸಂತೋಷ ಆದಂಥದ್ದು. ಯಾಕೆ ಅಂತಂದರೆ ಅವು ಎಲ್ಲೋ ಒಂದು ಕಡೆ ನಮ್ಮನ್ನು ರಸಾಸ್ವಾದನೆಗೆ ಕೊಂಡೊಯ್ಯುವಂತಹ ಒಂದು ಶಕ್ತಿ ಇರುವಂಥದ್ದು. ಆ ಶಕ್ತಿಯ ಮೂಲಕ ನಮ್ಮನ್ನು ಇನ್ನಷ್ಟು ಮಾನವರನ್ನಾಗಿ ಮಾಡಲು ಮನುಷ್ಯತ್ವದತ್ತ ಕೊಂಡೊಯ್ಯುವಂಥ ಶಕ್ತಿ ಇರುವಂಥದ್ದು ಇಂತಹ ಕಲೆಗಳು, ಸಾಹಿತ್ಯ ಮತ್ತು ಕಲೆಗಳಿಗೆ ಮಾತ್ರ ಅನ್ನೋದೇ ಹಿಂದಿನಿಂದಲೂ ಬಂದಿರುವಂಥದ್ದು, ಈಗಲೂ ನಂಬಿರುವಂಥದ್ದು. ಇಂಥ ಒಂದು ಇದನ್ನ ಇಲ್ಲಿ ಆಗು ಮಾಡಿಕೊಟ್ಟಂತಹ ಈ ಗುಬ್ಬಿವೀರಣ್ಣ ಟ್ರಸ್ಟ್ ಅವರಿಗೆ ನಿಜವಾಗ್ಲೂ ನಾವೆಲ್ಲ ಕಲಾಪ್ರೇಮಿಗಳು ಅಥವಾ ಕಲಾಭಿಮಾನಿಗಳು ಡಾಕ್ಟರ್ ಗುಬ್ಬಿವೀರಣ್ಣ ಟ್ರಸ್ಟ್ ಅಧ್ಯಕ್ಷೆ ಬಿ ಜಯಶ್ರೀ ಮಾತನಾಡಿ, ಸಾಫ್ಟ್ವೇರ್ ಉದ್ಯೋಗಿಗಳನ್ನ ಸೆಳೆಯುತ್ತಿರುವ ರಂಗಭೂಮಿ ಸಮಾಜದ ಪ್ರತಿಬಿಂಬಿತವಾಗಿದೆ. ಸುಧಾರಣಾ ಅಂಶಗಳನ್ನ ಮುಖ್ಯವಾಹಿನಿಗೆ ತರುವಲ್ಲಿ ರಂಗಕಲೆ ಸಾಕಷ್ಟು ಪ್ರಭಾವಶಾಲಿಯಾಗಿದೆ. ಈ ನಿಟ್ಟಿನಲ್ಲಿ ನಾಟಕೋತ್ಸವ, ನೃತ್ಯೋತ್ಸವ, ಶಿಬಿರಗಳನ್ನ ನಡೆಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಈ ವೇದಿಕೆಯನ್ನ ಬಳಸಿಕೊಳ್ಳುತ್ತಿದ್ದಾರೆ. ಈ ಜನತೆ ಸ್ಥಳೀಯ ಕಲಾವಿದರಿಗೂ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಭಾತ್ ಆರ್ಟ್ ಕಲಾವಿದರಿಂದ ಕಥಾಸ್ತ್ರ ನಾಟಕ ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಡಿ ಚಂದ್ರಪ್ಪ, ಪ್ರಭಾತ್ ಆರ್ಟ್ ಗ್ರೂಪ್ಸ್ ಮುಖ್ಯಸ್ಥರಾದ ರಾಘವೇಂದ್ರ, ಗುಬ್ಬಿವೀರಣ್ಣ ಟ್ರಸ್ಟ್ ಸದಸ್ಯರಾದ ಲಕ್ಷ್ಮಣ್ ದಾಸ್, ಕಾಡಿಶೆಟ್ಟಿಹಳ್ಳಿ ಸತೀಶ್, ರಾಜೇಶ್ ಗುಬ್ಬಿ, ಎಚ್ಎಂ ರಂಗಯ್ಯ, ತಂತ್ರಜ್ಞ ಆನಂದರಾಜ್, ಪ್ರಭಾತ್ ಗ್ರೂಪ್ಸ್ನ ಭರತ್ ಶರತ್ ಮುಂತಾದವರು ಇದ್ದರು. ನಗರಸಭೆ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಕಣಕ್ಕೆ ಇಳಿಸುವ ಮೂಲಕ ಆಡಳಿತದ ಚುಕ್ಕಾಣಿ ಹಿಡಿಯಲು ಸನ್ನದ್ಧರಾಗಿದ್ದೇವೆ ಎಂದು ಮಾಜಿ ಸಚಿವ ವರ್ತೂರು ಪ್ರಕಾಶ್ ತಿಳಿಸಿದ್ದಾರೆ.
ಮುಂದಿನ ನವೆಂಬರ್ ತಿಂಗಳ 12ರಂದು ನಡೆಯುವ ಕೋಲಾರ ನಗರಸಭೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾ 35 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸುವ ಅನಿವಾರ್ಯತೆ ಇದೆ. ಹಾಗಾಗಿ ಎಲ್ಲಾ ವಾರ್ಡ್ಗಳಲ್ಲಿಯೂ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಕಣಕ್ಕೆ ಇಳಿಯುವ ಮೂಲಕ ಕೋಲಾರ ನಗರಸಭೆ ಆಡಳಿತ ಚುಕ್ಕಾಣಿ ಹಿಡಿಯಲು ನಾವು ಸನ್ನದ್ಧರಾಗಿದ್ದೇವೆ ಎಂದು ಮಾಜಿ ಸಚಿವ ವರ್ತೂರು ಪ್ರಕಾಶ್ ತಿಳಿಸಿದರು. ಕೋಲಾರ ನಗರದ ಎಂಡಿಕೆ ಪ್ಲಾಜಾದಲ್ಲಿ ಸೇರಿದ ತಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಕೋಲಾರ ವಿಧಾನಸಭಾ ಕ್ಷೇತ್ರ ನನ್ನ ಕರ್ಮಭೂಮಿ. 2 ಬಾರಿ ನಿರಂತರವಾಗಿ ಇಲ್ಲಿ ಶಾಸಕರಾಗಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದೇನೆ. 2 ಬಾರಿಯೂ ನಾನು ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿಯೇ ಸ್ಪರ್ಧೆ ಮಾಡಿ ಜಯಶೀಲನಾಗಿದ್ದೆ. 10 ವರ್ಷಗಳ ಕಾಲ ಏನು ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇನೋ, ಯಾವ್ಯಾವ ಕೆಲಸಗಳನ್ನ ಮಾಡಿದ್ದೇನೋ ಅದನ್ನ ಬಿಟ್ಟರೆ ಪ್ರಸ್ತುತ ಶಾಸಕರ ಅವಧಿಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಕ್ಷೇತ್ರದಲ್ಲಿ ಆಗಿಲ್ಲ. ನನ್ನ ಅಧಿಕಾರದ ಅವಧಿಯಲ್ಲಿ ಪ್ರತಿ ವಾರ್ಡ್ ಪ್ರತಿ ಹಳ್ಳಿಗಳಲ್ಲೂ ಮೂಲಭೂತ ಸೌಕರ್ಯ ಸಿಗುವ ದಿಸೆಯಲ್ಲಿ ಪ್ರಯತ್ನ ಮಾಡಿ ಸಫಲನಾಗಿದ್ದೇನೆ. ಇಡೀ ನಗರಸಭೆ ನನ್ನ ಸುಪರ್ದಿನಲ್ಲಿತ್ತು. ಆದರೆ ಕ್ಷೇತ್ರದಲ್ಲಿ ಪ್ರಸ್ತುತ ವಿದ್ಯಮಾನಗಳನ್ನ ನೋಡಿದರೆ ಹಾದುಗೆಟ್ಟು ಹೋಗಿದೆ. ಇದರಿಂದ ಕಳೆದ ಚುನಾವಣೆಯಲ್ಲಿ ಸೋತರೂ ಸಹ ನನ್ನ ಕರ್ಮಭೂಮಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಒಳಿತಿಗಾಗಿ ಮತ್ತೆ ಅಖಾಡಕ್ಕೆ ಇಳಿಯುತ್ತಿದ್ದು ಕ್ಷೇತ್ರದ ಜನತೆ ಮತ್ತೆ ನನಗೆ ಆಶೀರ್ವಾದ ಮಾಡುತ್ತಾರೆಂಬ ಭರವಸೆ ತಮಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯದ ರಾಜಕಾರಣದ ಬಗ್ಗೆಯೂ ಮಾತನಾಡಿದ ವರ್ತೂರು ಪ್ರಕಾಶ್, ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಉಪಚುನಾವಣೆಯಲ್ಲಿ ಬಿಜೆಪಿಯ ಬಹುಮತ ಸಾಬೀತುಪಡಿಸಲು ಸಾಧ್ಯವಿಲ್ಲ. ಮತ್ತೆ ರಾಜ್ಯದಲ್ಲಿ ಮರುಚುನಾವಣೆ ನಡೆಯಲಿದೆ. ಮತ್ತೆ ತಾನು ಕೋಲಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿಯೇ ತೀರುತ್ತೇನೆಂದು ನುಡಿದರು. 2 ಬಾರಿ ಕೂಡ ನಾನು ಪಕ್ಷೇತರವಾಗಿ ನಗರಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಹಾಕಿದ್ದೆ. 3ನೇ ಬಾರಿ ಕೂಡ ಪಕ್ಷೇತರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀನಿ. ಎಲ್ಲ 35 ವಾರ್ಡ್ಗಳಲ್ಲೂ ಕೂಡ ಅಭ್ಯರ್ಥಿಗಳು ಒಂದೊಂದು ವಾರ್ಡ್ನಲ್ಲಿ 3 ಜನ 4 ಜನ ಇದ್ದಾರೆ. ಸೋಮವಾರ ದಿವಸ ಕಾರ್ಯಕರ್ತರು ಮುಖಂಡರು ಸಭೆ ಮಾಡಿ ಅಂತಿಮವಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡ್ತೀನಿ. ಇವತ್ತು ಏನು ಕಳೆದ 1.5 ವರ್ಷದಲ್ಲಿ ಕೋಲಾರ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಬೀದಿ ದೀಪ ಸಮಸ್ಯೆ ಭಾಳಷ್ಟಿದ್ದು ಸ್ಥಳೀಯ ಶಾಸಕರು ರಸ್ತೆಗಳು ಗುಂಡಿ ಕೂಡ ಮುಚ್ತಾ ಇಲ್ಲ. ನಾನೇನು ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಬಿಟ್ಟರೆ ಯಾವುದೂ ಕೂಡ ಶಾಸಕರು ಮಾಡಿಲ್ಲ. ಹಾಗಾಗಿ ಈ ಏನು ನಗರ ಅಭಿವೃದ್ಧಿ ಆಗಬೇಕು, ಬೀದಿ ದೀಪ ಆಗಬೇಕು, ರಸ್ತೆಗಳು ಅಭಿವೃದ್ಧಿ ಆಗಬೇಕು, ಕುಡಿಯೋ ನೀರು ಸೌಕರ್ಯ ಕೊಡಬೇಕಾದ್ರೆ ನಗರಸಭೆ ಕೂಡ ನಮ್ಗೆ ಬಹಳ ಮುಖ್ಯ. ಹಾಗಾಗಿ ಎಲ್ಲ ನಾವು ಇವತ್ತು ಅಭಿವೃದ್ಧಿ ಕಡೆ ಹೋಗ್ತಾ ಇದ್ದೀವಿ. ಹಾಗಾಗಿ ಏನು ಹಾಳಾಗಿರ್ತಕ್ಕಂಥ ನಗರ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಮತ ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ 100 ಮಂದಿ ಕಾರ್ಯಕರ್ತರು ಹಾಜರಿದ್ದರು. ಚಿಂತಾಮಣಿ ನಗರಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ನಮ್ಮೆಲ್ಲ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಶ್ರಮಿಸಬೇಕೆಂದು ಮಾಜಿ ಶಾಸಕ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಚಿಂತಾಮಣಿ ನಗರಸಭೆ ಚುನಾವಣೆಯಲ್ಲಿ ನಗರದ ವಾರ್ಡ್ಗಳಿಂದ ನಮ್ಮೆಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ನಮ್ಮ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಶ್ರಮಿಸಬೇಕೆಂದು ಮಾಜಿ ಶಾಸಕರಾದ ಎಂಸಿ ಸುಧಾಕರ್ ಹೇಳಿದರು. ನಗರಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಗಳ ಹಾಗೂ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಗರಸಭೆ ಚುನಾವಣೆ ಮುಗಿದ ಕೂಡಲೇ ಚಿಂತಾಮಣಿ ತಾಲೂಕನ್ನ ಜಿಲ್ಲೆ ಮಾಡಬೇಕೆಂದು ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ತಿಳಿಸಿದರು. ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಕೆಲಸ ಕಾರ್ಯಕರ್ತರು ಒಗ್ಗೂಡಿ ಮಾಡಬೇಕೆಂದು ಮನವಿ ಮಾಡಿದರು. ಕೆಲವರು ತಾಲೂಕು ಹೆಡ್ ಕ್ವಾರ್ಟರ್ ಇಂದ 10 ಕಿಲೋಮೀಟರ್ 12 ಕಿಲೋಮೀಟರ್ ಇರುವಂತ ಊರುಗಳಿಂದ ತಾಲೂಕು ಮಾಡಕ್ ಕೊಟ್ಟಿದ್ದಾರೆ. ನಮಗೆ 45-46 ಕಿಲೋಮೀಟರ್ ಆಗ್ತದೆ ಚಿಕ್ಕಬಳ್ಳಾಪುರ. ನಮ್ಮ ಅಂಕಾಲ್ಮಡುಗಿಂದ ಹೋಗ್ಬೇಕಂದ್ರೆ ಸುಮಾರು ಇಲ್ಲಿಂದ 30-40-80 ಕಿಲೋಮೀಟರ್ ಆಗ್ತದೆ. ಆ ಕಾರಣಕ್ಕಾಗಿ ಅವರು ಏನು ಬಾಬು ಅವರು ಹೇಳಿದ್ದಾರೆ, ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಈ ಚುನಾವಣೆ ಮುಗಿದ ಕೂಡಲೇ ಈ ಬೇಡಿಕೆಯನ್ನ ಸರ್ಕಾರಕ್ಕೆ ಮುಟ್ಟಿಸತಕ್ಕಂತ ಪ್ರಯತ್ನಕ್ಕೆ ನೀವೆಲ್ಲ ರೆಡಿನಾ? ಈ ಸಂದರ್ಭದಲ್ಲಿ ಹಲವಾರು ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮುಂಬರುವ ಆಗ್ನೇಯ ಪದವೀಧರರ ಚುನಾವಣೆಯಲ್ಲಿ ಪದವೀಧರರೆಲ್ಲರೂ ನೋಂದಣಿ ಮಾಡಿಸಿ ಕಡ್ಡಾಯವಾಗಿ ಮತ ಚಲಾಯಿಸಬೇಕೆಂದು ಕೋಲಾರದ ವಸಂತ್ ಕುಮಾರ್ ಮನವಿ ಮಾಡಿದ್ದಾರೆ. ಮುಂಬರುವ 2020 ಮೇ ತಿಂಗಳಿನಲ್ಲಿ ಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಹಿನ್ನೆಲೆಯಲ್ಲಿ ಪದವೀಧರರ ನೋಂದಣಿ ಪ್ರಕ್ರಿಯೆಯು ಆರಂಭವಾಗಿದ್ದು ಕಳೆದ ಅಕ್ಟೋಬರ್ 1ರಿಂದ ಮುಂಬರುವ ನವೆಂಬರ್ 6ರವರೆಗೆ ಈ ಪ್ರಕ್ರಿಯೆ ನಡೆಯುತ್ತದೆ. ಹಾಗಾಗಿ ಎಲ್ಲಾ ಪದವೀಧರರು ಹತ್ತಿರವಿರುವ ತಾಲೂಕು ಕಚೇರಿಯಲ್ಲಿ ಸಿಗುವ ಫಾರ್ಮ್ 18 ತುಂಬಿಸಿ ಅದಕ್ಕೆ ಅಗತ್ಯವಾದ ದಾಖಲಾತಿಗಳನ್ನು ಸಲ್ಲಿಸುವ ಮೂಲಕ ನೋಂದಾಯಿಸಿಕೊಳ್ಳಬೇಕೆಂದು ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿ ವಸಂತ್ ಕುಮಾರ್ ಮನವಿ ಮಾಡಿದ್ದಾರೆ.
ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡುತ್ತಾ ಕಳೆದ 2014 ಚುನಾವಣೆಯಲ್ಲಿ 85,000 ಮತದಾರರ ಪಟ್ಟಿಯಲ್ಲಿ ಕೇವಲ 56,000 ಪದವೀಧರ ಮಿತ್ರರು ಮತ ಚಲಾವಣೆ ಮಾಡಿದ್ದಾರೆ. ಈ ಬಾರಿ ಅದು 1,00,000 ಗಡಿದಾಟಬೇಕು. ತಾವು ಆ ನಿಟ್ಟಿನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪದವೀಧರ ಮಿತ್ರರನ್ನ ಭೇಟಿ ಮಾಡಿ ನೋಂದಣಿ ಮಾಡಿಸುವ ಮೂಲಕ ಹೆಚ್ಚಿಗೆ ಮತದಾರರು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಈ ನೋಂದಾಯಿತ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದೇವೆ ಎಂದರು. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ತಾನು ಬಿಜೆಪಿ ಪಕ್ಷದ ವತಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ಪದವೀಧರ ಮಿತ್ರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚಿಗೆ ಒತ್ತು ಕೊಡುವ ಮೂಲಕ ಹಾಗೂ ಅತಿಥಿ ಉಪನ್ಯಾಸಕರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡುವ ಮೂಲಕ ಸಾಮಾಜಿಕ ಹೋರಾಟ ಮಾಡುತ್ತಾ ನಿಮ್ಮೊಂದಿಗೆ ಸದಾಕಾಲವೂ ಇರುತ್ತೇನೆ ಎಂದರು. ತಾವು ಕೂಡ ಪದವೀಧರನಾಗಿದ್ದು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಸದಸ್ಯನಾಗಿ ನೇಮಕ ಆಗಿದ್ದು ಸದ್ಯ ಹೈಕೋರ್ಟ್ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ತಮಗೆ ಪದವೀಧರ ಮಿತ್ರರು ಮತ್ತು ಮತ ನೀಡುವ ಮೂಲಕ ಆಶೀರ್ವದಿಸಬೇಕು ಎಂದರು. ದಾವಣಗೆರೆ ಜಿಲ್ಲೆಯ 3 ತಾಲೂಕುಗಳಲ್ಲಿನ ಎಲ್ಲ ಪದವೀಧರರು ಇವತ್ತು ಹೆಚ್ಚು ನೋಂದಣಿಯನ್ನು ಮಾಡುವಂತಹ ಕಾಲ ಬಂದಿದೆ. ಹಾಗಾಗಿ ಅಕ್ಟೋಬರ್ 1 ರಿಂದ ನವೆಂಬರ್ 6 ಒಳಗಡೆ ಎಲ್ಲ ಪದವೀಧರರು ತಾಲೂಕು ಆಫೀಸಲ್ಲಿ ಫಾರಂ 18 ಎಂಬತಕ್ಕಂತ ಒಂದು ಪ್ರತಿ ಸಿಗ್ತದೆ. ಹಾಗಾಗಿ ಆ ಫಾರಂ ತೆಗೆದುಕೊಂಡು ಭರ್ತಿ ಮಾಡೋದ್ರ ಮೂಲಕ ವೋಟರ್ ಐಡಿ ಕಾರ್ಡ್ ಜೆರಾಕ್ಸ್, ಪಾಸ್ಪೋರ್ಟ್ ಫೋಟೋ, 2 ಫೋಟೋ, ಡಿಗ್ರಿ ಕ್ವಾಲಿಫಿಕೇಶನ್ ಜೆರಾಕ್ಸ್ ಅನ್ನ ಆ ಫಾರಂ ಜೊತೆ ಕೊಟ್ಟಿದ್ದೇ ಆದರೆ ಆ ಒಂದು ನೋಂದಣಿಯ ಇದರೊಳಗಡೆ ಅವರು ಸೇರ್ಪಡೆ ಆಗ್ತಾರೆ. ಹಾಗಾಗಿ ನಾನು ಈ ಒಂದು ಜಿಲ್ಲೆಯ 5 ಜಿಲ್ಲೆಯ ಎಲ್ಲ ಪದವೀಧರರಿಗೆ ವಿನಂತಿ ಮಾಡೋದಿಷ್ಟೇ. ಇವೆಲ್ಲರೂ ಕೂಡ ನೋಂದಣಿಯ ಸಮಯ ಕಡಿಮೆ ಇರೋದ್ರಿಂದ ಇವೆಲ್ಲರೂ ಮರೆಯದೆ ತಮ್ಮ ಒಂದು ಮತ ಚಲಾಯಿಸುವ ಹೊತ್ತನ್ನು ನೀವು ಹೊಂದಬೇಕಾಗಿದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ನೋಂದಣಿಯನ್ನು ಹೆಚ್ಚು ಮಾಡಿಕೊಳ್ಳಿ ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಸೊ ಇವತ್ತಿನ ದಿವಸ ಈ ಒಂದು ಭಾಗದ ಮುಂದೆ ಬರ್ತಕ್ಕಂಥ ಚುನಾವಣೆಗೆ ವಸಂತ್ ಕುಮಾರ್ ಎಂಬ ಹೈಕೋರ್ಟ್ ವಕೀಲರಾದ ನಾನು ಕೂಡ ಆಕಾಂಕ್ಷಿಯಾಗಿದ್ದು ನಾನು ಕೂಡ ಈ 5 ಜಿಲ್ಲೆಯಲ್ಲಿ ಕಳೆದ ಅಕ್ಟೋಬರ್ 1 ಹೆಚ್ಚೆಚ್ಚು ಪ್ರವಾಸ ಮಾಡ್ತಾ ಇದ್ದೇನೆ. ಹೆಚ್ಚು ಪದವೀಧರನ ನೋಂದಣಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ದೆ, ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಕಾಶ ಸಿಕ್ಕಿದ್ದೆ. ಈ ಸಂದರ್ಭದಲ್ಲಿ ಸುನೀಲ್ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಎಡಿಜಿಟಲ್ ವಾಹಿನಿ.